ಆತ್ಮೀಯ ಮಿತ್ರೆ ನಮಸ್ಕಾರ ನಿಮ್ಗೆಲ್ಲರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಸ್ವಾಮಿ ವಿವೇಕಾನಂದರು ಚಿಕಾಗೋನ್ ಬಿಟ್ಟು ಹೊರಡುವಂಥ ಪ್ರಸಂಗ ನೆನ್ನೆ ನಾನು ಸ್ವಾಮಿ ವಿವೇಕಾನಂದರಿಗೂ ಥ್ಯಾಚರ್ ಹೋವೆಯವರ ಅವರ ಕುರಿತಂತೆ ವಿವೇಕಾನಂದರ ಕುರಿತಂತೆ ಹೋವೆಯವರು ಬರೆದಂಥ ಪತ್ರಗಳ ಕುರಿತಂತೆ ಮಾತನಾಡ್ತಿದ್ದೆ ಸ್ವಾಮಿ ವಿವೇಕಾನಂದರು ಸೂಜಿಗಲನಂತ ವ್ಯಕ್ತಿತ್ವವಾಗಿದ್ದರು ಒಮ್ಮೆ ಏನಾದರೂ ವಿವೇಕಾನಂದರ ಜೊತೆಗೆ ನೀವು ಮಾತನಾಡಿಸಿದಿರಿ ಅಂತಾದರೆ ಅವರ ಸಂಪರ್ಕಕ್ಕೆ ಬಂದಿರಿ ಅಂತ ಆದರೆ ನೀವು ಅವರ ಪ್ರಭಾವಲಯದಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯವೇ ಇರಲಿಲ್ಲ ಯಾರು ಅವರ ಪ್ರಭಾವಲಯಕ್ಕೆ ಸಿಕ್ಕದೆ ಆಚೆ ಉಳ್ಕೊಂಡಿದ್ದಾರೋ ಅವರಷ್ಟೇ ವಿವೇಕಾನಂದರ ಬಗ್ಗೆ ಮಾತುಗಳನ್ನು ಮಾತುಗಳನ್ನಾಡೋದು ನಾನು ವಿವೇಕಾನಂದರ ಸಂಪರ್ಕ ಅಂತ ಮಾತನಾಡುವಾಗ ಬಹುಶಃ ವಿವೇಕಾನಂದರು ಬದುಕಿದ್ದ ಕಾಲಕ್ಕೆ ಅಂತ ಅಷ್ಟೇ ಹೇಳೋದಿಲ್ಲ ವಿವೇಕಾನಂದರು ದೇಹತ್ಯಾಗ ಮಾಡಿದ ನಂತರವೂ ಕೂಡ ವಿವೇಕಾನಂದರನ್ನು ಅಧ್ಯಯನ ಮಾಡಿದವರಲ್ಲಿ ಕಂಡು ಬಂದಂಥ ಒಂದೊಂದು ಬದಲಾವಣೆಯ ಸ್ವರೂಪ ಎಂಥದ್ದು ಅಂತ ಇಮ್ಯಾಜಿನ್ ಮಾಡೋದು ಸಾಧ್ಯವೇ ಇಲ್ಲ ಅನೇಕ ವಿಜ್ಞಾನಿಗಳು ಅನೇಕ ಏನು ಅಧ್ಯಯನಶೀಲರಾಗಿರುವಂಥವರು ತುಂಬ ಎಕಡೆಮಿಕಲಿ ತುಂಬ ಮುಂದಕ್ಕೆ ಹೋಗಿರುವಂಥವ್ರು ಇವರೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ವಿವೇಕಾನಂದರ ಪ್ರಭಾವಕ್ಕೆ ಒಳಗಾದವರೇ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿದ್ದಾಗಲೂ ಅಷ್ಟು ಖ್ಯಾತಿವೆತ್ತ ವ್ಯಕ್ತಿ ಆದಾಗಲೂ ಸಿರಿವಂತರ ಮನೆಯ ಸುಪ್ಪತ್ತಿಗೆಯ ಮೇಲೆ ಮಲಗಿಕೊಳ್ಳುವಂತ ವ್ಯವಸ್ಥೆ ಇದ್ದಾಗಲೂ ಅವರ ಮನಸ್ಸಿನಲ್ಲಿ ನಡೀತಾ ಇದ್ದ ಚರ್ಚೆ ಒಂದೇ ಒಂದು ನಾನು ನನ್ನ ಧರ್ಮವನ್ನು ಇಲ್ಲಿನ ಜನಕ್ಕೆ ಕೊಡಬೇಕು ನನ್ನ ದೇಶದಲ್ಲಿ ಧರ್ಮಕ್ಕೆ ಕೊರತೆ ಇಲ್ಲ ಹೀಗಾಗಿ ಅಬಂಡೆಂಟ್ ಆಗಿರುವ ಸಾಕಷ್ಟು ಇರುವ ಈ ಧರ್ಮವನ್ನ ಇಲ್ಲಿನ ಜನಕ್ಕೆ ಕೊಡಬೇಕು ಮತ್ತು ಇಲ್ಲಿ ತುಂಬಿ ತುಳುಕಾಡ್ತಾ ಇರುವಂಥ ಈ ಸಂಪತ್ತನ್ನು ನನ್ನ ದೇಶಕ್ಕೆ ತೆಗೆದುಕೊಂಡು ಹೋಗಬೇಕು ಸಂಪತ್ತನ್ನು ತೆಗೆದುಕೊಂಡು ಹೋಗೋದು ಹೇಗೆ ಯಾರು ಕೇಳಲಿಕ್ಕೆ ಬರ್ತಾರೋ ಅವ್ರಿಗೆ ಕೇಳಿಸ್ಬೇಕು ಅವ್ರ ಮೂಲಕ ನನ್ನ ದೇಶಕ್ಕೆ ಸಹಾಯ ಮಾಡಿಸ್ಬೇಕು ಇದು ಮೊದಲನೇದು ಇನ್ನು ಎರಡನೇದು ಅಮೆರಿಕಾದ ಭಾಗಗಳಲ್ಲಿ ಅವತ್ತಿನ ದಿನಗಳಲ್ಲಿ ಭಾಷಣ ಅನ್ನೋದು ದುಡ್ಡು ತಗೊಂಡು ಮಾಡ್ತಾ ಇದ್ದಂತ ವಸ್ತು ಆಗಿತ್ತು ಅನೇಕ ಕಡೆಗಳಲ್ಲಂತೂ ಟಿಕೆಟ್ಸ್ ನಿಟ್ಟು ಒಬ್ಬ ವ್ಯಕ್ತಿಯ ಮಾತುಗಳನ್ನ ಕೇಳಬೇಕು ಅಂತ ಆದ್ರೆ ನೀವು ಪೇ ಮಾಡಿ ಬರಬೇಕು ಅನ್ನೋಂತ ಸಹಜವಾಗಿರುವಂತ ವ್ಯವಸ್ಥೆ ಇತ್ತು ವಿವೇಕಾನಂದರು ಭಾಷಣಗಳನ್ನ ಮಾಡ್ತಾ ಇದ್ರು ಮತ್ತು ಪಾಪ್ಯುಲರ್ ಸ್ಪೀಕರ್ ಆಗಿದ್ರಿಂದ ಅವರ ಭಾಷಣ ಕೇಳಲಿಕ್ಕೆ ತುಂಬಾ ಜನ ಇರ್ತಿದ್ರು ಆದ್ರೆ ವಿವೇಕಾನಂದರಿಗೆ ಈ ಟಿಕೆಟ್ ತಗೊಳ್ಳೋದು ಈ ದುಡ್ಡು ಮಾಡೋದು ಇವೆಲ್ಲ ಕಲ್ಪನೆಯೇ ಇಲ್ವಲ್ಲ ಹೀಗಾಗಿ ಸ್ವಾಮಿ ವಿವೇಕಾನಂದರು ಅಲ್ಲಿನ ಭಾಷಣ ಸಂಸ್ಥೆಗಳೊಂದಿಗೆ ಅಥವಾ ಭಾಷಣವನ್ನ ಅರೇಂಜ್ ಮಾಡುವಂತ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರ ಮೂಲಕ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ರು ಈಗ ಲಾಭ ಏನಿದೆ ಅಂತಂದ್ರೆ ಇಲ್ಲ ಅಂತಂದ್ರೆ ವಿವೇಕಾನಂದರು ಕರೆದು ಯಾರು ಕರೀತಾರೋ ಅಲ್ಲಿಗೆ ಹೋಗ್ಬೇಕು ವಿವೇಕಾನಂದರು ತಮಗೆ ಬೇಕಾಗಿರುವಂತಹ ವೇದಿಕೆಯನ್ನು ಅವ್ರು ಹೇಗೆ ಸೆಟ್ ಮಾಡಿದ್ದಾರೋ ಆಗ ಬಳಸ್ಕೊಳ್ಬೇಕು ಅನೇಕ ಕಂಡೀಷನ್ಸ್ಗಳು ಇತ್ತಲ್ಲ ಈಗ ಹಂಗಾಗಲಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಈ ಸಂಸ್ಥೆಯೊಂದಿಗೆ ಒಪ್ಪಂದವಾಗಿದ್ದರಿಂದ ವಿವೇಕಾನಂದರು ಎಲ್ಲಿ ಮಾತನಾಡಬೇಕು ಅನ್ನೋದನ್ನ ಅವರು ಪ್ಲಾನ್ ಮಾಡ್ತಿದ್ರು ಮತ್ತು ಸ್ವಾಮಿ ವಿವೇಕಾನಂದರಿಗೆ ಒಂದು ಭಾಷಣಕ್ಕೆ ಇಷ್ಟು ಅಂತ ಕೊಡ್ತಿದ್ರು ಸ್ವಾಮಿ ವಿವೇಕಾನಂದರು ಅದನ್ನ ತಮ್ಮ ಖರ್ಚು ವೆಚ್ಚಕ್ಕೆ ಬಳಸ್ಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ಅದೇ ಸ್ವಾಮಿ ವಿವೇಕಾನಂದರು ಅದನ್ನು ಕೂಡಿಟ್ಟು ತನ್ನ ದೇಶದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಏನಾದರೂ ಬಳಸಬಹುದಾ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ರು ಯಾಕಿದ್ರು ನಾನು ವಿಸ್ತಾರವಾಗಿ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ ಅಂತಂದ್ರೆ ಈ ಬಿರುಗಾಳಿ ಸಂತ ಪ್ರಖರವಾಗಿರುವಂಥ ಸಂತ ಒಳಗದೆಷ್ಟು ಹೃದಯ ಮೃದುವಾಗಿತ್ತು ಅನ್ನೋದನ್ನು ಯೋಚನೆ ಮಾಡ್ತಿದ್ರೆ ನನಗೆ ಅನೇಕ ಬಾರಿ ವಿಚಿತ್ರ ಅನಿಸುತ್ತೆ ಸ್ವಾಮಿ ವಿವೇಕಾನಂದರು ಇದೇ ರೀತಿ ಈಗ ಒಂದು ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರು ಎಲ್ಲ ಪ್ರವಾಸ ಮಾಡ್ತಿದ್ದಾರೆ ಅವರು ನವೆಂಬರ್ ಮೂವತ್ತಕ್ಕೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಭಾಷಣ ಆಯ್ತಲ್ಲ ನವೆಂಬರ್ ಮೂವತ್ತಕ್ಕೆ ಹೆಚ್ಚು ಕಡಿಮೆ ಎರಡೆರಡು ತಿಂಗಳು ಪೂರ್ತಿ ಚಿಕಾಗೋದಲ್ಲಿದ್ದು ಈಗ ಚಿಕಾಗೋನ್ ಬಿಟ್ಟು ಅವರು ಹೊರಟರು ಅಮೆರಿಕದ ದಕ್ಷಿಣದ ಭಾಗಕ್ಕೆ ಪ್ರಾಬಬಲಿ ವಿಸ್ಕಾನ್ಸಿನ್ ರಾಜ್ಯಕ್ಕೆ ಅಮೆರಿಕಾದಲ್ಲಿರುವಂತಹ ಭಿನ್ನ ಭಿನ್ನ ರಾಜ್ಯಗಳು ನಮ್ಮ ಸ್ವರೂಪ ಹೇಗಿದೆಯೋ ಹಾಗೆ ಇದೆಯಲ್ಲ ಹಾಗೆ ವಿಸ್ಕಾನ್ಸಿನ್ ರಾಜ್ಯದ ಮ್ಯಾಡಿಸನ್ಗೆ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ ಅಲ್ಲಿನ ಯೂನಿಟೇರಿಯನ್ ಚರ್ಚ್ ನಲ್ಲಿ ವಿವೇಕಾನಂದರು ಭಾಷಣ ಮಾಡುವಂತ ಅವಕಾಶ ಸಿಗುತ್ತೆ ಅಹ್ ವಿವೇಕಾನಂದರ ಉದ್ದಕ್ಕೂ ವಿವೇಕಾನಂದರ ಭಾಷಣ ಮಾಡಿದ ಅಷ್ಟು ಜಾಗಗಳನ್ನು ನೋಡಿದ್ರೆ ಯುನಿಟೇರಿಯನ್ ಚರ್ಚ್ ವಿವೇಕಾನಂದರಿಗೆ ವಿಶೇಷವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು ಉಳಿದವರೆಲ್ಲರೂ ಗುರ್ರ ಅಂತ ಇದ್ರು ಕರೆಯಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಾಗ ಯೂನಿಟೇರಿಯನ್ ಚರ್ಚ್ ಎಲ್ಲ ಏನೋ ಬಂಧನಗಳನ್ನು ಕಳಚಿಕೊಂಡು ಎಲ್ಲರೂ ಒಗ್ಗಟ್ಟಾಗಬೇಕು ಅನ್ನುವಂಥ ಕಲ್ಪನೆಯನ್ನ ಬಿತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಯೂನಿಟೇರಿಯನ್ ಚರ್ಚು ವಿವೇಕಾನಂದರಿಗೆ ವೇದಿಕೆಯನ್ನು ಮಾಡಿಕೊಟ್ಟು ವಿವೇಕಾನಂದರು ಬಂದು ಭಾಷಣ ಮಾಡಬೇಕು ಅಂತ ಅನೇಕ ಕಡೆ ಕೇಳಿಕೊಂಡಿರೋದು ನಮ್ಗೆ ಉದ್ದಕ್ಕೂ ಕಂಡು ಬರುತ್ತೆ ಇಲ್ಲಿ ವಿವೇಕಾನಂದರು ಮಾತನಾಡುವಾಗ ಬರೀ ಇಲ್ಲಿ ಅಷ್ಟೇ ಅಲ್ಲ ಇನ್ ಮುಂದೆಯೂ ಕೂಡ ಯಾರು ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣವನ್ನು ಕೇಳಿದ್ರೋ ಅವರೇ ಸ್ವಾಮಿ ವಿವೇಕಾನಂದರನ್ನ ವಿಶೇಷವಾಗಿ ಆಹ್ವಾನಿಸ್ತಾ ಇರೋದ್ರಿಂದ ಸಹಜವಾಗಿ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಕುರಿತಂತೆ ಮತ್ತು ಭಾರತದ ಕುರಿತಂತೆ ಮಾತನಾಡಲಿಕ್ಕೆ ಶುರು ಮಾಡಿದರು ಮಿತ್ರರೇ ನಾನು ಉದ್ದಕ್ಕೂ ನಿಮಗೆ ತೋರಿಸಬಲ್ಲೆ ಉದ್ದಕ್ಕೂ ವಿವೇಕಾನಂದರ ಕುರಿತಂತೆ ನಾನು ಹೇಳ್ಕೊಂಡು ಹೋಗಬೇಕಾದ್ರೆ ನಿಮಗೆ ವಿಶೇಷವಾಗಿ ಹೇಳಬಲ್ಲೆ ಸ್ವಾಮಿ ವಿವೇಕಾನಂದರು ಅಮೆರಿಕ ಮತ್ತು ಯುರೋಪಿನ ಉದ್ದಕ್ಕೂ ಭಾಷಣ ಮಾಡಿದ್ರಲ್ಲ ಎಲ್ಲಿಯೂ ಕೂಡ ಹಿಂದೂ ಧರ್ಮವನ್ನು ಒಂದು ಕಣದಷ್ಟು ಅವಹೇಳನ ಮಾಡಿದ್ದಿಲ್ಲ ಎಲ್ಲಿಯೂ ಕೂಡ ತನ್ನ ಭಾರತವನ್ನ ಒಂದಿನೂ ಬಿಟ್ಟುಕೊಟ್ಟಿದ್ದ ರೆಕಾರ್ಡೇ ಇಲ್ಲ ಅದು ಸ್ವಾಮಿ ವಿವೇಕಾನಂದರ ಶಕ್ತಿ ಅಂತ ಸ್ವಾಮಿ ವಿವೇಕಾನಂದರು ಮ್ಯಾಡಿಸನ್ ಮ್ಯಾಡಿಸನ್ನ ಯೂನಿಟೇರಿಯನ್ ಚರ್ಚ್ ನಲ್ಲಿ ಅಲ್ಲಿಗೆ ಹೋಗಿದ ತಕ್ಷಣ ಅಥವಾ ಅಲ್ಲಿಗೆ ಕಾಲಿಟ್ಟ ತಕ್ಷಣ ವಿವೇಕಾನಂದರು ಸಿಕ್ಕಾಪಟ್ಟೆ ಚಳಿ ಶುರುವಾಗಿತ್ತು ಸ್ವಾಮಿ ವಿವೇಕಾನಂದರು ತಮ್ಮ ಸೋದರ ಸನ್ಯಾಸಿಗೆ ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಹೇಳ್ತಾರೆ ಇಲ್ಲಿ ಚಳಿ ಎಷ್ಟಿದೆ ಅಂತಂದ್ರೆ ಸೊನ್ನೆಗಿಂತ ಇಪ್ಪತ್ತೊಂದು ಡಿಗ್ರಿ ಕೆಳಗಿದೆ ಅಂತ ಮೈನಸ್ ಟ್ವೆಂಟಿ ಒನ್ ಡಿಗ್ರಿ ಸೆಂಟಿಗ್ರೇಡ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಎಲ್ಲ ಲೇಕ್ಸ್ ಐಸ್ ಆಗೋಗಿದೆ ನಾನು ಸಿಕ್ಕಾಪಟ್ಟೆ ಬೆಚ್ಚುಗಿನ ಬಟ್ಟೆ ಹೊದ್ಕೊಂಡಿದ್ದೀನಿ ಆದರೆ ಇತರೆಲ್ಲರೂ ಏನು ಮನೆ ಒಳಗೆ ಕೂತಿರ್ತಾರೋ ನಾನು ಹಂಗೆ ಕೂತಿಲ್ದೆ ಇಲ್ಲಿನ ಈ ಸೌಂದರ್ಯವನ್ನು ಆಸ್ವಾದಿಸ್ತಾ ಇದ್ದೀನಿ ಹೊರಗಡೆ ಅಡ್ಡಾಡ್ತಾ ಇದ್ದೀನಿ ಅಂತ ಸ್ವಾಮಿ ವಿವೇಕಾನಂದರು ಆ ನೋಡಿರುವ ಘಟನೆಗಳನ್ನ ಈ ಹಿಂದೆ ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿದ್ದಾಗ ಅವರು ಈ ಘಟನೆಗಳನ್ನ ವಿವರಿಸೋದನ್ನ ನಿಮ್ಗೆ ಹೇಳ್ತಿದ್ನಲ್ಲ ಹೇಗೆ ಅವರ ನೋಡುವ ದೃಷ್ಟಿ ಪ್ರತಿಯೊಂದನ್ನು ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ ನಂಗೆ ನೆನಪಿದೆ ಇಲ್ಲಿಯೂ ಕೂಡ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಲೇಕ್ ಐಸ್ ಆಗೋಗಿದೆ ಈ ಐಸ್ ಮೇಲೆ ಜನ ಸ್ಕೇಟಿಂಗ್ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದೀನಿ ತುಂಬಾ ವಿಶೇಷವಾಗಿದೆ ಅಂತ ಅಂದ್ರೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ದಾಖಲಿಸುವಂತ ಪ್ರಯತ್ನವನ್ನ ವಿವೇಕಾನಂದರು ಮಾಡ್ತಾ ಇದ್ರು ವಿವೇಕಾನಂದರು ಮಿನಿಯಾ ಪೊಲೀಸ್ ನಲ್ಲಿ ಎರಡು ಉಪನ್ಯಾಸಗಳನ್ನು ಮಾಡ್ತಾರೆ ಒಂದು ಉಪನ್ಯಾಸ ಹಿಂದೂ ಧರ್ಮದ ಬಗ್ಗೆ ಆದ್ರೆ ಹಿಂದೂ ಧರ್ಮದ ಕುರಿತಂತ ಅವರ ಚಿಂತನೆಗಳನ್ನ ಈ ಹಿಂದೆ ನಾವು ತುಂಬಾ ಕೇಳ್ಕೊಂಡು ಬಂದಿದ್ದೀವಿ ಆದ್ರೆ ಎರಡನೇ ಭಾಗ ಇದೆಯಲ್ಲ ಎರಡನೇ ಉಪನ್ಯಾಸ ಇತ್ತಲ್ಲ ಅದು ಪಾಶ್ಚಾತ್ಯರ ಮತ್ತು ಪೌರಸ್ತ್ಯರ ದೃಷ್ಟಿಕೋನದ ಬಗ್ಗೆ ಇತ್ತು ಅಂದ್ರೆ ನಮ್ಮ ಮತ್ತು ಪಶ್ಚಿಮದವರ ದೃಷ್ಟಿಕೋನ ನಾವಿಬ್ರು ನೋಡುವ ಒಂದೇ ವಸ್ತುವನ್ನು ನೋಡುವಂಥ ದೃಷ್ಟಿಕೋನ ಹೇಗೆ ಭಿನ್ನ ಅನ್ನೋದನ್ನು ವಿವೇಕಾನಂದರು ಎಕ್ಸ್ಪ್ಲೈನ್ ಮಾಡಬೇಕಿತ್ತು ಯೂಶುಲಿ ಹಾಗೆ ಮಿತ್ರರೆ ನೋಡುವ ದೃಷ್ಟಿಕೋನ ಭಿನ್ನವಾಗಿರುತ್ತೆ ನಾವು ನೋಡುವ ರೀತಿ ಭಿನ್ನವಾಗಿರುತ್ತೆ ಹೀಗಾಗಿ ಒಂದೇ ವಸ್ತು ಭಿನ್ನವಾಗಿ ಕಾಣ್ಬೋದು ತುಂಬ ಪಾಪ್ಯುಲರ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಒಂದು ಆನೆಯ ಕಾಲನ್ನ ಯಾರೋ ಮುಟ್ಟಿದ ವ್ಯಕ್ತಿ ಕಣ್ಣಿಲ್ಲದೆ ಹೋದ್ರೆ ಆನೆಯ ಕಾಲನ್ನು ಮುಟ್ಟಿ ಆನೆ ಅಂದ್ರೆ ಕಂಬ ಅಂತ ಹೇಳ್ತಾನೆ ಇನ್ನೊಬ್ಬ ಆನೆಯ ಕಿವಿಯನ್ನು ಮುಟ್ಟಿ ನಮ್ಮಮ್ಮ ಮೊರ ಯೂಸ್ ಮಾಡ್ತಿದ್ನಲ್ಲ ಅಕ್ಕಿ ಮಾಡ್ಲಿ ಇದ್ ಮಾಡ್ಲಿಕ್ಕೆ ಅದೇ ರೀತಿ ಆನೆಯ ಕಿವಿ ಮುಟ್ಟಿದವನು ಆನೆ ಅಂದ್ರೆ ಮೊರವೇ ಇರಬೇಕು ದೊಡ್ಡದೊಂದು ಮೊರ ಅಂತ ಅವನು ಭಾವಿಸಿದ್ರೆ ಅದೊಂದು ದೃಷ್ಟಿಕೋನದ ತೊಂದರೆ ಅಷ್ಟೇ ಅದರ ನಿಜವಾಗಿಯೂ ಆನೆ ಹಾಗಲ್ಲ ಅನ್ನುವಂತ ಕಲ್ಪನೆ ಕಟ್ಟಿಕೊಡಬೇಕಲ್ಲ ಇಲ್ಲದೆ ಹೋದ್ರೆ ನಾನು ನಂಬ್ಕೊಂಡಿದ್ದೆ ಸರಿ ಅಂತ ತಿಳ್ಕೊಂಡಿದ್ದ ದುರಹಂಕಾರಿ ಪಶ್ಚಿಮದವರಿಗೆ ನೀವು ನಂಬ್ಕೊಂಡಿದ್ದೆ ಸರಿ ಕಣಪ್ಪ ಇದಕ್ಕಿಂತಲೂ ಶ್ರೇಷ್ಠವಾದ ವಿಚಾರಧಾರೆ ಮತ್ತೊಂದಿದೆ ಅಂತ ಯಾರಾದ್ರೂ ಬೇಕಿತ್ತಲ್ಲ ಅದಕ್ಕೆ ಬಿರುಗಾಳಿ ಸಂತ ಬಂದಿದ್ದ ಅಂತ ನಾನು ಆ ಭಾಷಣವನ್ನ ಓದ್ತೀನಿ ಪರಮಪೂಜ್ಯ ಸ್ವಾಮಿ ವಿಶ್ವ ವಿಶ್ವವಿಜೇತ ವಿವೇಕಾನಂದದಲ್ಲಿ ಅದನ್ನು ತುಂಬಾ ಸುಂದರವಾಗಿ ಉಲ್ಲೇಖ ಮಾಡ್ತಾರೆ ಅದರ ಅನ್ನ ಸ್ವಾಮೀಜಿ ಹೇಳ್ತಾರೆ ಕ್ರೈಸ್ತರು ಅನುಸರಿಸ್ತಾ ಇರೋದು ವ್ಯವಹಾರ ಧರ್ಮವನ್ನ ಅವರು ಯಾವಾಗ್ಲೂ ಓ ಭಗವಂತ ಅದು ಕೊಡು ಇದು ಕೊಡು ಅಂತ ಬೇಡ್ತಾನೆ ಇರ್ತಾರೆ ಆದರೆ ಹಿಂದುವಿಗೆ ಅರ್ಥ ಆಗೋಲ್ಲ ಅವನ ದೃಷ್ಟಿಯಲ್ಲಿ ಭಗವಂತನನ್ನು ಬೇಡೋದು ತಪ್ಪು ಧಾರ್ಮಿಕ ವ್ಯಕ್ತಿಯಾದವನು ಬೇಡಬಾರ್ದು ಕೊಡಬೇಕು ಆದ್ದರಿಂದ ಹಿಂದುವು ಭಗವಂತನಿಗೂ ಅವನ ಭಕ್ತರಿಗೂ ಏನನ್ನಾದರೂ ಕೊಡ್ತಾನೆ ಇರ್ತಾನೆ ಪಾಶ್ಚಾತ್ಯನು ಹಣಕ್ಕಾಗಿ ವಾರವಿಡೀ ದುಡಿಯುತ್ತಾನೆ ಅದು ದೊರಕಿದ ಮೇಲೆ ಭಗವಂತ ಇದಕ್ಕಾಗಿ ನನ್ನ ಕೃತಜ್ಞತೆಗಳು ಅಂತ ಹೇಳ್ತಾನೆ ಆಮೇಲೆ ಹಣವನ್ನು ಜೇಬಿಗಿಳಿಸ್ತಾನೆ ಆದರೆ ಹಿಂದುವು ಹಣವನ್ನು ಗಳಿಸಿದ ಮೇಲೆ ಬಡವರಿಗೆ ನೆರವಾಗೋದರ ಮೂಲಕ ಭಗವಂತನಿಗೆ ಹಿಂದಿರುಗಿಸ್ತಾನ ಏನ್ ಸುಂದರವಾಗಿ ಅವರ ಮತ್ತು ನಮ್ಮ ದೃಷ್ಟಿಕೋನದ ಆ ಡಿಫ್ರೆನ್ಸ್ ಅನ್ನ ಕಟ್ಟಿಕೊಟ್ರು ನೀವು ಭಗವಂತನಿಗೆ ವಾರವಿಡಿ ದುಡಿದ ನಂತರ ಚರ್ಚಿಗೆ ಭಾನುವಾರ ಹೋಗ್ತೀರಾ ಸಂಡೇ ಹೋಗ್ತೀರಾ ಹೋಗಿ ಏನ್ ಮಾಡ್ತೀರಾ ಭಗವಂತ ನೀನಿಷ್ಟು ಕೊಟ್ಟಿಯಲ್ಲಪ್ಪ ಧನ್ಯವಾದಗಳು ಅಂತ ಹೇಳಿ ಆ ದುಡ್ಡನ್ನು ಜೇಬಿಗಿಳಿಸ್ಕೊಳ್ತೀರಾ ಭಗವಂತನೇನು ಕೊಡುವಂಥದ್ದಿಲ್ಲ ಹೋಗಿ ಭಗವಂತನ ಮಕ್ಕಳಿಗಾದ್ರೂ ಏನಾದ್ರೂ ಮಾಡ್ತೀರಾ ಅದು ಮಾಡೋದಿಲ್ಲ ಆದರೆ ಹಿಂದೂ ಆಗಲ್ಲ ಅವನು ಎಲ್ಲವನ್ನು ಭಗವಂತನಿಗೂ ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೆ ಮತ್ತು ಇತರರಿಗೂ ಅವನ ಮಕ್ಕಳಿಗೂ ಸೇವೆ ಮಾಡೋ ಪ್ರಯತ್ನ ಮಾಡ್ತಾನೆ ಏನು ಚೆನ್ನಾಗಿ ಕೊಟ್ರು ಇದನ್ನು ಓದುವವರೆಗೂ ಅಥವಾ ಇದನ್ನು ತಿಳ್ಕೊಳ್ಳೋವರೆಗೂ ಅನೇಕ ಬಾರಿ ಭಗವಂತನಿಗೆ ಕೆಲವರು ಬಟ್ಟೆ ಕೊಡ್ತಾರೆ ಕೆಲವರು ಆಭರಣಗಳನ್ನು ಮಾಡಿಸಿ ಹಾಕ್ತಾರೆ ಇವೆಲ್ಲ ಮಾಡುವಾಗ ಇದೆಲ್ಲವೂ ಮೂರ್ಖತನವ ಅಂತ ಅನ್ನಿಸ್ತಿತ್ತು ಆದರೆ ಅವನು ಕೊಟ್ಟಿದ್ದರಲ್ಲಿ ಒಂದು ದೊಡ್ಡ ಪಾಲನ್ನು ಅವನಿಗೆ ಮರಳಿ ಕೊಡೋದಿದೆಯಲ್ಲ ಅದು ಹಿಂದೂ ಧರ್ಮದ ಸಹಜ ಭಾವ ಅಂತ ನಾನು ಅನೇಕ ಕಡೆ ನೋಡಿದಿನಿ ಮಿತ್ತರೇ ಅನೇಕರು ಅದರಲ್ಲೂ ವಿಶೇಷವಾಗಿ ಈ ಬಳ್ಳಾರಿ ಭಾಗದಲ್ಲಿ ನೀವೆಲ್ಲ ನೋಡಿದ್ರೆ ಅದು ನಾನು ಕರ್ನಾಟಕದ ಭಾಗವಾಗಿದ್ದರಿಂದ ಹೇಳ್ತೀನಿ ಬಳ್ಳಾರಿ ರಾಯಚೂರು ಆ ಭಾಗದಲ್ಲಿ ನೋಡಿದ್ರೆ ಅನೇಕರು ಬಾಲಾಜಿಯನ್ನ ತಮ್ಮ ಒಂದು ಒಂದು ಪಾರ್ಟ್ನರ್ ಆಗಿ ಇಟ್ಕೊಂಡೋದನ್ನ ನಾನು ನೋಡಿದ್ದೀನಿ ಅವರ ಬಿಸ್ನೆಸ್ ನಡೀತಾ ಇರುತ್ತೆ ನಾಲ್ಕು ಜನ ಪಾರ್ಟ್ನರ್ಸ್ ಅಲ್ಲಿ ಮೂರು ಜನ ಅವರಾದ್ರೆ ಒಬ್ಬ ಬಾಲಾಜಿ ಇರ್ತಾನೆ ದುಡ್ಡಿದ್ರಲ್ಲಿ ಕಾಲು ಭಾಗ ನಾಲ್ಕು ಜನ ಇದ್ರೆ ಕಾಲು ಭಾಗ ಲಾಭವನ್ನ ಅದು ಅವರು ಪ್ರತಿ ವರ್ಷ ಬಾಲಾಜಿಗೆ ಅರ್ಪಣೆ ಮಾಡೋದನ್ನು ರೂಢಿ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಂತ ಅಂದ್ರೆ ಭಗವಂತನನ್ನೂ ಕೂಡ ನಾವು ನಮ್ಮ ಜೊತೆ ಇರುವಂತ ಒಬ್ಬ ವ್ಯಕ್ತಿ ಅಂತ ಭಾವಿಸಿಕೊಂಡು ಸಹಜವಾಗಿ ಅವನ ಜೊತೆ ಸೇರಿಕೊಳ್ಳುವಂತ ರೀತಿ ಇದೆಯಲ್ಲ ಅದು ಬಹಳ ವಿಶಿಷ್ಟವಾದ್ದು ಅಂತ ಅದನ್ನು ಸ್ವಾಮೀಜಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಮ ನಿಮ್ಮಲ್ಲಿ ಭಗವಂತನ ಪೂಜೆಗಾಗಿ ಅರಮನೆಯಂತಹ ಕಟ್ಟಡಗಳಿವೆ ಚರ್ಚ್ ಬಗ್ಗೆ ಹೇಳ್ತಾ ಇರೋದು ವಾರಕ್ಕೊಮ್ಮೆ ನೀವು ಅಲ್ಲಿಗೆ ಹೋಗ್ತೀರಿ ಆದರೆ ನಿಜಕ್ಕೂ ಭಗವಂತನನ್ನೇ ಪೂಜಿಸಲು ಹೋಗುವವರು ಅದೆಷ್ಟು ಜನ ಪಾಶ್ಚಾತ್ಯರಲ್ಲಿ ಚರ್ಚಿಗೆ ಹೋಗುವುದೊಂದು ಫ್ಯಾಷನ್ ಇಂತಹ ನಿಮಗೆ ಭಗವಂತನು ನಮಗೆ ಮಾತ್ರ ಸೇರಿದವನು ಅಂತ ಹೇಳಲು ಯಾವ ಹಕ್ಕಿದೆ ಸ್ವಾಮೀಜಿ ಕೇಳ್ತಾರೆ ಭಗವಂತನಿಗೋಸ್ಕರ ಭಾಗ ಗಳನ್ನ ಕಟ್ಬಿಟ್ಟಿದ್ದೀರಿ ನೀವು ಫ್ಯಾಷನ್ಗೋಸ್ಕರ ಹೋಗ್ತಿದ್ದೀರಿ ನಾನು ಚರ್ಚಿಗೆ ಹೋಗ್ತೀನಿ ಅಂತ ಆದರೆ ಭಗವಂತನ ಮೇಲೆ ಎಷ್ಟು ಜನರಿಗೆ ನಿಜವಾಗ್ಲೂ ಪ್ರೀತಿ ಇದೆ ಅಂತ ಕೇಳಿದರೆ ಅದು ಸಿಗೋದು ಬಹಳ ಕಷ್ಟ ಇಂಥ ನೀವು ಈ ಭಗವಂತನಿಗೆ ನಮ್ಮ ಮೇಲೆ ಹಕ್ಕಿದೆ ಅಂತ ಹೇಳಲಿಕ್ಕೆ ನಿಮಗೆ ಯಾವ ಹಕ್ಕಿದೆ ಅಂತ ಸ್ವಾಮೀಜಿ ಪ್ರಶ್ನೆ ಮಾಡಿದರು ಹೌದಲ್ವಾ ನಾನು ಅದನ್ನು ಪ್ರೀತಿಸೋದೇ ಇಲ್ಲ ಉದಾಹರಣೆಗೆ ಈ ಪುಸ್ತಕವಂತ ನಾನು ಇಲ್ಲಿಟ್ಟಿರ್ತೀನಿ ನಾನು ಓದೋದೇ ಇಲ್ಲ ಆ ಪುಸ್ತಕವನ್ನು ಯಾರಾದ್ರೂ ಬಂದು ಆ ಪುಸ್ತಕವನ್ನ ಓದ್ತಾರೆ ಅಂತಂದ್ರೆ ಓದ್ಲಿ ಅಂತ ಕೊಡಬೇಕಲ್ಲ ಇಲ್ಲ ಈ ಪುಸ್ತಕದ ಮೇಲೆ ನನಗೆ ಮಾತ್ರ ಹಕ್ಕಿದೆ ಯಾರು ಮುಟ್ಟುವಂತಿಲ್ಲ ಅಂತ ಹೇಳಿದ್ರೆ ನನ್ನಷ್ಟು ಮೂರ್ಖ ಮತ್ತೊಬ್ಬ ಇಲ್ಲ ಹಾಗೆಯೇ ಅವರು ಭಗವಂತನಲ್ಲಿ ಕೂರಿಸಿದ್ದಾರೆ ಅವನನ್ನು ಪ್ರೀತಿಸಬೇಕು ಅಂತನೂ ಗೊತ್ತಿಲ್ಲ ಫ್ಯಾಷನ್ಗೋಸ್ಕರ ಅಲ್ಲಿಗೆ ಹೋಗ್ತಿದ್ದಾರೆ ಹೀಗಾಗಿ ಈ ಭಗವಂತನ ಮೇಲೆ ನನಗೆ ಬಿಟ್ರೆ ಇನ್ಯಾರಿಗೂ ಹಕ್ಕಿಲ್ಲ ಅಂತ ಹೇಳಲಿಕ್ಕೆ ನಿಮ್ಗೆ ಯಾವ ಹಕ್ಕಿದೆ ಅಂತ ಸ್ವಾಮೀಜಿ ಪ್ರಶ್ನೆ ಕೇಳ್ತಾರಲ್ಲ ಅದು ಬಹಳ ವಿಶಿಷ್ಟವಾಗಿರುವಂಥದ್ದು ಮತ್ತು ಇದನ್ನು ಸ್ವಾಮೀಜಿ ಕೇಳ್ತಾ ಇರೋದು ಈ ತರದ ಕ್ರಿಶ್ಚಿಯನ್ರೇ ಸೇರಿರುವಂಥ ಸಭೆಯ ಮಧ್ಯದಲ್ಲಿ ಸ್ವಾಮೀಜಿ ನೇರವಾಗಿ ಕ್ರಿಶ್ಚಿಯನ್ರ ಮೂಲಕ ಇದು ಮಾತಾಡ್ತಿದ್ರಲ್ಲ ಅವರ ಮಾತುಗಳು ತುಂಬ ಪ್ರಭಾವಿಯಾಗಿತ್ತು ಅಲ್ಲಿನ ಪತ್ರಿಕೆಗಳು ಹೇಗೆ ಬಣ್ಣಿಸಿದವು ಅಂತ ನಾನು ಮುಂದೆ ಯಾವಾಗಲೂ ನಿಮಗೆ ವಿವರವಾಗಿ ಹೇಳ್ತೀನಿ ಆದರೆ ಒಂದು ಪತ್ರಿಕೆಯಂತೂ ತುಂಬ ಚೆನ್ನಾಗಿ ಸ್ವಾಮಿ ವಿವೇಕಾನಂದರನ್ನ ಸೈಕ್ಲಾನಿಕ್ ಮಾಂಕ್ ಅಂತ ಕರಿತು ಸೈಕ್ಲಾನಿಕ್ ಮಾಂಕ್ ಅಂತ ಯಾಕೆ ಕರಿತು ಗೊತ್ತಂಬಿದ್ದಾರೆ ವಿವೇಕಾನಂದ್ರೆ ಒಂದು ಕಡೆ ಹೇಳ್ಕೊಳ್ತಾರೆ ನಾನು ಇವತ್ತು ಅಗತ್ಯ ಬಿದ್ದಾಗ ಕೆನಡಾದ ಗಡಿವರೆಗೂ ಹೋಗಿ ಬರ್ತೀನಿ ತಕ್ಷಣಕ್ಕೆ ನಾನು ಅಮೆರಿಕದ ದಕ್ಷಿಣ ತುದಿಗೆ ಬರಬೇಕು ಅಂತಂದ್ರೆ ಅಲ್ಲಿಗೆ ಬರ್ತೀನಿ ಎಲ್ಲಿ ಭಾಷಣ ಕೇಳಲಿ ಜನ ಇದ್ದಾರೋ ಎಲ್ಲಿ ಹಿಂದೂ ಧರ್ಮದ ಭಾರತದ ವಿಚಾರಗಳನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದಾರೋ ಅಲ್ಲಿಗೆಲ್ಲ ನಾನು ಓಡಾಡ್ತಾನೇ ಇದ್ದೀನಿ ಹೀಗಾಗಿ ಇಲ್ಲಿನ ಪತ್ರಿಕೆಗಳು ನನ್ನ ಸೈಕ್ಲಾನಿಕ್ ಮಾಂಗ್ ಅಂತ ಬಣ್ಣಿಸ್ತಾ ಇವೆ ಅಂತ ಬಿರುಗಾಳಿ ಸಂತ ಅಂತ ವಿವೇಕಾನಂದರನ್ನ ಅಲ್ಲಿನ ಅಲ್ಲಿನ ಪತ್ರಿಕೆಗಳು ಬಣ್ಣಿಸ್ತಾ ಇದ್ವಲ್ಲ ಇದೇ ಕಾರಣಕ್ಕೋಸ್ಕರ ಬಣ್ಣಿಸ್ತಾ ಇದ್ದಿದ್ದು ಮಿತ್ರ ವಿವೇಕಾನಂದರ ಮೇ ಬಿ ನಾನಿದನ್ನು ಹೇಳ್ಕೊಳ್ಬೇಕಾದ ಹೃದಯ ಭಾರ ಅನಿಸುತ್ತೆ ಆ ಚಳಿಯಲ್ಲಿ ವಿವೇಕಾನಂದರು ಆ ಕೊರೆಯುವ ಚಳಿಯಲ್ಲಿ ಅನುಭವ ಇರಲಿಲ್ಲ ಅವರಿಗೆ ಹೇಗಾಗಿತ್ತು ಪರಿಸ್ಥಿತಿ ಅಂತಂದರೆ ಅವರು ಅವರಿಗೆ ಬಹಳ ಕಷ್ಟ ಅನ್ನಿಸ್ತಿತ್ತು ಅವರ ದೇಹ ಜರ್ಜರಿತವಾಗಿ ಹೋಗಿತ್ತು ಅವರ ಆರೋಗ್ಯ ಪೂರ್ತಿ ಹಾಳಾಗಿತ್ತು ಆದರೂ ಹಿಂದೂ ಧರ್ಮ ಮತ್ತು ರಾಷ್ಟ್ರ ಎನ್ನುವ ಈ ಕಾರಣಕ್ಕೋಸ್ಕರ ಆ ಪುಣ್ಯಾತ್ಮ ತನ್ನ ಜೀವವನ್ನು ಪೂರ್ತಿ ಸವೆಸಿಬಿಟ್ಟ ದುರದೃಷ್ಟ ಏನು ಗೊತ್ತೇನು ಹಾಗೆ ಜೀವ ಸವಿಸಿಕೊಂಡು ಭಾರತಕ್ಕೆ ಬಂದ ವಿವೇಕಾನಂದರ ದೇಹ ತುಂಬ ಅನಾರೋಗ್ಯವೇ ತುಂಬ ಹೋಗಿತ್ತು ಕನ್ನಡದ ಪತ್ರಕರ್ತನೊಬ್ಬ ವಿವೇಕಾನಂದರ ಬಗ್ಗೆ ಬರಿತಾ ಹೇಳ್ತಾನೆ ವಿವೇಕಾನಂದರು ಅನಾರೋಗ್ಯದ ಆ ಆಯೋಗ್ಯನಿಗೆ ವಿವೇಕಾನಂದರು ಮಾಡಿದ ಕೆಲಸ ಏನು ಅಂತಾದರೂ ಗೊತ್ತೇನು ಎಷ್ಟು ಕೆಲಸ ಮಾಡಿದ್ದ ನಾನು ಹೇಳ್ತೀನಲ್ಲ ವಿವೇಕಾನಂದರನ್ನು ಓದದೆ ಅರೆ ಬರೆ ಓದಿಕೊಂಡು ಒಂದು ಪುಸ್ತಕವನ್ನು ಓದಿ ವಿವೇಕಾನಂದರು ಏನು ಮಾಡಿದ್ರು ಅಂತ ಗೊತ್ತಿಲ್ಲದೆ ಹೋದವರು ಮಾತ್ರ ಈ ಥರ ಮಾತಾಡಲಿಕ್ಕೆ ಸಾಧ್ಯ ಆದರೆ ಅಮೇರಿಕಾದಂಥ ಜಾಗಗಳಲ್ಲಿ ಯುರೋಪಿನಂಥ ಜಾಗಗಳಲ್ಲಿ ಆ ಕೊರೆಯುವ ಚಳಿಯಲ್ಲಿ ಯಾವ ಸಹಕಾರವೂ ಇಲ್ಲದೆ ಈ ಜೀವವನ್ನೇ ನನಗೋಸ್ಕರ ನಿಮಗೋಸ್ಕರ ಸವಿಸಿದ ಆ ಬಿರುಗಾಳಿ ಸಂತನನ್ನು ಎಷ್ಟು ನೆನಪಿಸಿಕೊಂಡು ಸಾಲದು ಮತ್ತೆ ಮುಂದಿನ ಸೋಮವಾರ ನಾನು ನಿಮ್ಮೊಂದಿಗೆ ಬಿರುಗಾಳಿ ಸಂತನ ವಿಚಾರವನ್ನು ಹೊತ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತನ ಜೈ